ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿ ಹಾಗೂ ಆನೇಕಲ್ ಪಟ್ಟಣದ ಶನಿ ಮಹಾತ್ಮ ದೇವಾಲಯದ ಸಮೀಪದಲ್ಲಿ ಸ್ಟ್ರೈಟ್ ಫೌಂಡೇಶನ್ ವತಿಯಿಂದ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದ ಸ್ಟ್ರೈಟ್ ಫೌಂಡೇಶನ್ನ ಸಿಎಸ್ಆರ್ ಪ್ರಾಜೆಕ್ಟ್ನ ಮುಖ್ಯಸ್ಥರಾದ ಸತ್ಯನಾರಾಯಣ ಹಾಗೂ ಚಂದ್ರಕಲಾ ಅವರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಗೌಡ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಸಂಪತ್, ಒಕ್ಕಲಿಗರ ಜಾಗೃತಿ ಸಂಘದ ಅಧ್ಯಕ್ಷ ಮುನಿರಾಜು ಗೌಡರು, ಹಾರಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾವ್ಯ ಪ್ರಭಾಕರ್ ರೆಡ್ಡಿ, ಉಪಾಧ್ಯಕ್ಷ ರಮೇಶ್, ಪಂಚಾಯಿತಿ ಸದಸ್ಯರಾದ ಆಶಾ ಮುನಿರಾಜು ಗೌಡ, ನಾಗೇಶ್ ರೆಡ್ಡಿ, ನಟರಾಜ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಇಂದುಮತಿ ರಮೇಶ್, ಚಾಲಕರ ಟ್ರೇಡ್ ಯೂನಿಯನ್ ಆನೇಕಲ್ ಅಧ್ಯಕ್ಷರಾದ ಲೋಕೇಶ್ ಸುಬ್ರಹ್ಮಣ್ಯ, ನಿಮ್ಮ ಅಕ್ವಾ ಸಿಸ್ಟಮ್ ಸಿಇಒ ಪದ್ಮರಾಜ್ ಜೈನ್ ಮತ್ತಿತರರು ಹಾಜರಿದ್ದರು. ಇಂದು ಸ್ಟ್ರೈಟ್ ಫೌಂಡೇಶನ್ ವತಿಯಿಂದ ಸೈಟ್ಸ್ ಸಿ ಆರ್ ಎಸ್ ಆರ್ ಫಂಡಲ್ಲಿ ಆರೋಗ್ಯ ಪಂಚಾಯಿತಿಯ ಕುಂಬಾರ್ನಲ್ಲಿ ಹಾಗೂ ಆನೇಕಲ್ಲಲ್ಲಿ ಎರಡು ಶುದ್ಧ ನೀರು ಘಟಕಗಳನ್ನ ಸಾರ್ವಜನಿಕರ ಉಪಯೋಗಕ್ಕೆ ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸ್ಟ್ರೈಟ್ ಫೌಂಡೇಶನ್ ಹಾಗೂ ಆರೋಗ್ಯ ಪಂಚಾಯಿತಿ ಹಾಗೂ ಕುಂಬಾರ್ನಹಳ್ಳಿ ಸಾರ್ವಜನಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಎಲ್ರಿಗೂ ಒಂದು ಧನ್ಯವಾದಗಳು. ಸ್ಟ್ರೈಟ್ಸ್ ಫೌಂಡೇಶನಿಂದ ಏನು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆರಗದ್ದೆ ಪಂಚಾಯಿತಿ ಕುಂಬಾರ್ನಹಳ್ಳಿ ಗ್ರಾಮಕ್ಕೆ ಏನು ಕುಡಿಯುವ ನೀರಿನ ಸೌಲಭ್ಯನ ಒಂದು ಒದಗಿಸಿಕೊಂಡು ಕೊಟ್ಟಿದ್ದಾರೆ. ಇದು ಒಂದು ತುಂಬ ಸಂತೋಷದ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ಬೋದು. ಯಾಕಂದರೆ ಈ ಸ್ಥಳೀಯ ಭಾಗದಲ್ಲೆಲ್ಲ ಒಂದು ಶುದ್ಧ ನೀರಿನ ಘಟಕ ಯಾವುದು ಇರಲಿಲ್ಲ. ಇಲ್ಲಿ ಒಂದು ಸ್ಟ್ರೈಟ್ ಫೌಂಡೇಶನಿಂದ ಇಂದು ಜನಗಳಿಗೆ ಒಂದು ಪಾದಾರ್ಪಣೆಯನ್ನು ಮಾಡಿದ್ದಾರೆ. ದಯವಿಟ್ಟು ಜನರು ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿ ಎಲ್ಲರನ್ನೂ ಮನವಿಯನ್ನು ಮಾಡ್ಕೊಳ್ತಾ.